ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋ ಕಾರಣ ಏನು ಅಂತಂದ್ರೆ, ಹಲವಾರು SSLC ವಿದ್ಯಾರ್ಥಿಗಳು SSLC ಎಕ್ಸಾಮ್ 2022 ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಅನ್ನು ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ರು. ನಂತರ ಹಾಲ್ ಟಿಕೆಟ್ಗೆ ಸಂಬಂಧ ಎಲ್ಲ ಮಾಹಿತಿಗಳನ್ನು ಇವರು ತಿಳ್ಕೊಳ್ತಾ ಇದ್ದಾವೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಂತರ ನೀವು ಈ ಚಾನೆಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಶಿಕ್ಷಣ ಇಲಾಖೆಗೆ ಸಂಬಂಧ ಎಲ್ಲ ಮಾಹಿತಿಗಳನ್ನು ಆದಷ್ಟು ಬೇಗ ನಿಮಗೆ ತಿಳಿಸೋ ಪ್ರಯತ್ನವನ್ನು ನಾವು ಸತತವಾಗಿ ಮಾಡ್ತಾ ಇರ್ತೇವೆ. ಸರಿ, ವಿಷಯವನ್ನು ತಿಳಿದುಕೊಳ್ಳೋದಾದರೆ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, SSLC ಎಕ್ಸಾಮಿನ ಹಾಲ್ ಟಿಕೆಟ್ ಏನಿದೆ ಅದು ಪರೀಕ್ಷೆ ಪ್ರಾರಂಭ ಆಗೋದಕ್ಕಿಂತ ಒಂದು ವಾರ ಮೊದಲು ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಸರಿನಾ ಅಂತ ಹೇಳಿದ್ರೆ, ಈಗ March 28, 2022 SSLC ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಸೊ ಅದರ ಹಿಂದಿನ ವಾರದಲ್ಲಿ ಅಂತ ಹೇಳಿದ್ರೆ, ಈಗ March 21 ಅಥವಾ ಅದರ ನಂತರ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು ನಿಮ್ಮ ಸ್ಕೂಲ್ನಲ್ಲಿ ನೀಡ್ತಾರೆ. ನಂತರ SSLC ಎಕ್ಸಾಮ್ ಏನಿರುತ್ತೆ ಅದನ್ನು ಬರೀಲಿಕ್ಕೆ ಹೋಗಬೇಕಾದ್ರೆ, ಅಂದರೆ ನಿಮ್ಗೆ ಯಾವ ದಿನಾಂಕಕ್ಕೆ ಪರೀಕ್ಷೆ ಇರತ್ತಲ್ಲ ಆ ದಿನಾಂಕಕ್ಕೆ ಎಕ್ಸಾಮಿನೇಷನ್ ಸೆಂಟರ್ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ. ಯಾವ ಎಕ್ಸಾಮಿನೇಷನ್ ಸೆಂಟರಲ್ಲಿ ನೀವು ಎಕ್ಸಾಮನ್ನು ಬರೀಬೇಕು ಅಂತ. ಸೊ ಎಕ್ಸಾಮನ್ನು ಬರೀಲಿಕ್ಕೆ ಹೋಗಬೇಕಾದ್ರೆ SSLC ಎಕ್ಸಾಮ್ಗೋಸ್ಕರ ಏನು ಹಾಲ್ ಟಿಕೆಟನ್ನು ವಿದ್ಯಾರ್ಥಿಗಳನ್ನು ನೀಡಿರ್ತಾರೆ ಅದನ್ನು ಮರೀದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಲ್ ಟಿಕೆಟ್ ಇದ್ದರೆ ಮಾತ್ರ ಎಕ್ಸಾಮಿನೇಷನ್ ಹಾಲ್ಗೆ ಎಂಟ್ರಿಯನ್ನು ನೀಡ್ತಾರೆ. ಅದಕ್ಕೋಸ್ಕರ ಮರೀದೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಲ್ ಟಿಕೆಟನ್ನು ಸೇಫ್ ಆಗಿ ಇಟ್ಕೊಂಡಿರಿ. ನಂತರ ಹಾಲ್ ಟಿಕೆಟ್ ಏನಿರುತ್ತೆ ಅದರ ಮೇಲೆ ಯಾವ ದಿನಾಂಕಕ್ಕೆ ಎಕ್ಸಾಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೈನ್ಸ್ ಎಕ್ಸಾಮ್ ನಡೀತಾ ಇದೆ, ಆ ದಿನ ಪರೀಕ್ಷೆ ಹಾಲ್ನಲ್ಲಿ ಇರುವಂತಹ ಇನ್ವಿಜಿಲೇಟರ್ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ನ ಮಾಡ್ತಾರೆ, ಸೈನನ್ನು ಮಾಡ್ತಾರೆ. ಅಕಸ್ಮಾತಾಗಿ ಸೈನ್ ಮಾಡೋದನ್ನು ಮರೆತಿದ್ರೆ, ಸೈನ್ ಮಾಡಿರ್ತಾರೆ ಅಕಸ್ಮಾತಾಗಿ ಮರೆತಿದ್ರೆ ಹಾಲ್ ಟಿಕೆಟ್ ಮೇಲೆ ನೀವು ನಿಮ್ಮ ಇನ್ವಿಜಿಲೇಟರ್ನ ಕರೆದು ಅವ್ರ ಹತ್ರ ಹೇಳ್ಬೋದು, ಅಂದರೆ ಸೈನ್ ಮಾಡೋದು ಇದೆ, ಮಿಸ್ ಆಗಿದೆ, ಸೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಸರಿನಾ, ನಂತರ ಚೆನ್ನಾಗಿ ಓದಿ ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಆಗುತ್ತೆ. ನಂತರ ಹೌ ಟು ರೈಟ್ SSLC ಎಕ್ಸಾಮ್ ಅಂತ ಒಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ದೇನೆ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಇದೆ, ಚೆಕ್ ಮಾಡಬಹುದು. ಸರಿನಾ, ನಂತರ ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಆಗುತ್ತೆ, ನಾವೆಲ್ಲರೂ ಓದಿರೋದು ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ. ಸರಿನಾ, ಆಲ್ ದ ಬೆಸ್ಟ್. ನೀವು ಕೂಡ ಇತರ ವಿದ್ಯಾರ್ಥಿಗಳಿಗೆ ಬೆಸ್ಟ್ ವಿಷಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ವಿಡಿಯೋನ ಪೂರ್ತಿಗಾಗಿ ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.